ಮೂರನೇ ಅಧ್ಯಾಯ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಭಾರತ ಕೇಂದ್ರ ಸರ್ಕಾರವು ಕೇಂದ್ರ ಕಾರ್ಯಾಂಗ ಅಂತಲೂ ಕೂಡ ಇದನ್ನು ಕರೀತಾರೆ ಭಾರತದ ಕೇಂದ್ರ ಕಾರ್ಯಾಂಗವು ರಾಷ್ಟ್ರಾಧ್ಯಕ್ಷರನ್ನು ಪ್ರಧಾನ ಮಂತ್ರಿಯ ಒಂದು ಮಂತ್ರಿಮಂಡಲವನ್ನು ಒಳಗೊಂಡಿರುತ್ತೆ ಇದು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗವಾಗಿದ್ದು ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಮುಖ್ಯಸ್ಥರು ಹಾಗೂ ಔಪಚಾರಿಕ ಕಾರ್ಯಾಂಗವೂ ಆಗಿದ್ದಾರೆ ಎಲ್ಲ ಕಾರ್ಯಾಂಗೀಯ ಕ್ರಮಗಳನ್ನು ಅವರ ಹೆಸರಿನಲ್ಲೇ ಕೈಗೊಳ್ಳಲಾಗುವುದು ಸಂವಿಧಾನ ನಿರ್ಮಾಪಕರು ಕಾರ್ಯಾಂಗದ ಸ್ವರೂಪದ ಬಗ್ಗೆ ಪ್ರಾರಂಭದಲ್ಲಿ ಭಿನ್ನಾಭಿಪ್ರಾಯಗಳು ಕಂಡುಬಂದರೂ ಕೊನೆಗೆ ಅವರು ಸಂಸದೀಯ ಕಾರ್ಯಾಂಗವನ್ನೇ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡರು ಕೆಲವು ಸದಸ್ಯರು ಅಧ್ಯಕ್ಷೀಯ ಕಾರ್ಯಾಂಗವನ್ನು ಸೂಚಿಸಿದರು ಇನ್ನು ಕೆಲವರು ರಷ್ಯಾ ಹಾಗೂ ಸ್ವಿಸ್ ಮಾದರಿಯ ಸಾಮೂಹಿಕ ಕಾರ್ಯಾಂಗವನ್ನು ಪ್ರತಿಪಾದಿಸಿದರು ಆದರೆ ಬಹುಸಂಖ್ಯಾತ ಸದಸ್ಯರು ಬೆಂಬಲಿಸಿದ ಸಂಸದೀಯ ಕಾರ್ಯಾಂಗವನ್ನೇ ಆರಿಸಿಕೊಳ್ಳಲಾಯಿತು ಶಾಸಕಾಂಗದಿಂದ ರಚಿಸಲ್ಪಟ್ಟ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುವ ಕಾರ್ಯಾಂಗವೇ ಸಂಸದೀಯ ಕಾರ್ಯಾಂಗ ಈ ಕಾರ್ಯಾಂಗವು ಆಡಳಿತದ ಪ್ರತಿಯೊಂದು ನಿರ್ಣಯಗಳಿಗೆ ಹಾಗೂ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ಮುಖಂಡನು ಪ್ರಧಾನಮಂತ್ರಿಯಾಗುವನು ಅವನ ಸಲಹೆ ಮೇರೆಗೆ ಇತರ ಮಂತ್ರಿಗಳು ನೇಮಕವಾಗುವರು ಪ್ರಧಾನಮಂತ್ರಿಯ ಮುಖಂಡತ್ವದಲ್ಲಿ ಇರುವ ಮಂತ್ರಿಮಂಡಲವೇ ನಿಜವಾದ ಕಾರ್ಯಾಂಗ ಅದು ಸರ್ಕಾರದ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಹೊತ್ತಿರುತ್ತದೆ ಹಾಗೂ ಶಾಸಕಾಂಗದಲ್ಲಿ ಬಹುಮತ ಇರುವವರೆಗೂ ಮಾತ್ರ ಅಧಿಕಾರದಲ್ಲಿ ಇರುತ್ತದೆ ಸಂಸತ್ತಿನಲ್ಲಿ ವಿಶ್ವಾಸ ಟರಾವು ಸಂಸತ್ತಿನಲ್ಲಿ ಅವಿಶ್ವಾಸ ಟರಾವು ಪಾಸಾದರೆ ಅದು ಅಧಿಕಾರ ತ್ಯಾಗ ಮಾಡಬೇಕಾಗುತ್ತದೆ ಈ ಪದ್ಧತಿಯಲ್ಲಿ ರಾಷ್ಟ್ರದ ವರಿಷ್ಠ ಅಧಿಕಾರಿ ರಾಷ್ಟ್ರಾಧ್ಯಕ್ಷರು ಮಾತ್ರ ನಾಮ ಮಾತ್ರ ನಾಮ ಮಾತ್ರ ಕಾರ್ಯಾಂಗವಾಗಿರುತ್ತಾರೆ ಅಂದರೆ ಹೆಸರಿಗೆ ಮಾತ್ರ ಮುಖ್ಯಸ್ಥರು ಅಂದರೆ ಎಲ್ಲ ಕಾರ್ಯಗಳು ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಏನು ಮಾಡುತ್ತದೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತದೆ ಅವರು ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ ಹೊರತು ರಾಷ್ಟ್ರವನ್ನು ನೇರವಾಗಿ ರಾಷ್ಟ್ರಾಧ್ಯಕ್ಷರು ಆಳುವುದಿಲ್ಲ ಅವರ ಹೆಸರಿನಲ್ಲಿ ಅಂದರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ರಾಷ್ಟ್ರದ ಆಡಳಿತವನ್ನೆಲ್ಲ ನಡೆಯುತ್ತದೆ ಈ ಪದ್ಧತಿಯಲ್ಲಿ ಮಂತ್ರಿಗಳೆಲ್ಲರೂ ಶಾಸಕಾಂಗದ ಸದಸ್ಯರಾಗಿರುವುದರಿಂದ ಹಾಗೂ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುವುದರಿಂದ ಶಾಸಕಾಂಗ ಕಾರ್ಯಾಂಗಗಳ ನಡುವೆ ಹೊಂದಾಣಿಕೆ ಹಾಗೂ ನಿಕಟ ಇರುತ್ತದೆ ಇಂಥ ಅಧಿಕಾರ ಸಂಯೋಜನೆಯು ಸರ್ಕಾರದ ಪ್ರಮುಖ ಲಕ್ಷಣವಾಗಿದೆ ಅದರಲ್ಲಿ ಮೊದಲನೇ ಅಂಶ ನೋಡೋದಾದರೆ ಕಾರ್ಯಾಂಗ ಕಾರ್ಯಾಂಗಗಳು ಭಾಷ್ ಭಾರತದ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಭಾರತದ ರಾಷ್ಟ್ರಾಧ್ಯಕ್ಷರು ಯಾವ ರೀತಿಯಾಗಿ ಆಗ್ತಾರೆ ಭಾರತದಲ್ಲಿ ಅಥವಾ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಇಲ್ಲಿ ಭಾರತ ಸಂವಿಧಾನದ ಭಾರತ ಸಂವಿಧಾನವು ಸಂಸದೀಯ ಸರ್ಕಾರ ದೊಂದಿಗೆ ಭಾರತ ಗಣರಾಜ್ಯವನ್ನಾಗಿ ಮಾಡಿದೆ ಗಣರಾಜ್ಯದ ಮುಖ್ಯಸ್ಥರು ರಾಷ್ಟ್ರದ ಮುಖ್ಯಸ್ಥನೂ ಆಗಿದ್ದು ಜನಪ್ರತಿನಿಧಿಗಳಿಂದ ಚುನಾಯಿಸಲ್ಪಡುತ್ತಾನೆ ರಾಷ್ಟ್ರಾಧ್ಯಕ್ಷರನ್ನು ರಾಷ್ಟ್ರಪತಿ ಎಂದು ಕರೆಯುವುದು ಸಮಂಜಸವಾದುದು ಎಂದು ಸಂವಿಧಾನ ರಚನಾ ಸಭೆಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು ಆದರೆ ಕೆ ಎಂ ಫನಿಕರ್ ಸೂಚಿಸಿದ ಅಧ್ಯಕ್ಷ ಎಂಬ ಎಂಬ ಹೆಸರನ್ನು ಅಂಗೀಕರಿಸಲಾಯಿತು ಆದರೂ ರಾಷ್ಟ್ರಪತಿ ಎಂದು ಕರೆಯುವ ರೂಢಿಯುಂಟು ಸಂವಿಧಾನ ರಚನಾ ಸಮಿತಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ವಿಧಾನ ಕುರಿತು ಹಲವಾರು ಸಲಹೆ ಸೂಚನೆಗಳು ಬಂದವು ರಾಷ್ಟ್ರಪತಿಯು ಜನರಿಂದ ನೇರವಾಗಿ ಚುನಾಯಿಸಲ್ಪಡಬೇಕೆಂದು ಕೆ ಟಿ ಶಾ ಹಾಗೂ ಇನ್ನೂ ಕೆಲವರು ಸದಸ್ಯರು ವಾದಿಸಿದರು ಈ ವಿಧಾನವನ್ನು ಅನುಸರಿಸಿದರೆ ರಾಷ್ಟ್ರಾಧ್ಯಕ್ಷನು ಜನತೆಯ ಪ್ರತಿನಿಧಿಯಾಗುತ್ತಾನೆ ಸಂಸದೀಯ ಪದ್ಧತಿಯಲ್ಲಿ ಮಂತ್ರಿಮಂಡಲ ನೈಜ ಕಾರ್ಯಾಂಗ ರಾಷ್ಟ್ರಪತಿ ನಾಮ ಮಾತ್ರ ಕಾರ್ಯಾಂಗ ಒಂದು ವೇಳೆ ಇಬ್ಬರೂ ಜನತೆಯಿಂದ ನೇರವಾಗಿ ಚುನಾಯಿಸಲ್ಪಟ್ಟರೆ ಯಾರಿಗೆ ನೈಜ ಅಧಿಕಾರ ಕೊಡಬೇಕು ಎಂಬ ಸಮಸ್ಯೆ ಉದ್ಭವಿಸುತ್ತದೆ ಆದ್ದರಿಂದ ನಾಮ ಮಾತ್ರ ಕಾರ್ಯಾಂಗವನ್ನು ನೇರವಾಗಿ ಚುನಾಯಿಸುವುದು ಸಮಂಜಸವಲ್ಲವೆಂದು ನಿರ್ಣಯಿಸಲಾಯಿತು ರಾಷ್ಟ್ರಪತಿ ರಾಷ್ಟ್ರಪತಿ ಕೇಂದ್ರ ಸಂಸತ್ತಿನ ಉಭಯ ಸದನಗಳ ಸದಸ್ಯರಿಂದ ಚುನಾಯಿಸಬೇಕು ಇನ್ನೊಂದು ಸೂಚನೆ ಬಂದಿತ್ತು ಈ ಸೂಚನೆಯನ್ನು ಕೂಡ ಒಪ್ಪಿಕೊಳ್ಳಲಿಲ್ಲ ಕಾರಣ ಇದರಿಂದ ರಾಷ್ಟ್ರಪತಿ ಬಹುಮತ ಪಡೆದ ಪಕ್ಷದ ಪ್ರತಿನಿಧಿಯಾಗಿ ತನ್ನ ಎಲ್ಲ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಆ ಹುದ್ದೆಯ ಘನತೆ ಗೌರವ ಕಡಿಮೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟು ಈ ಸೂಚನೆಯನ್ನು ಕೈಬಿಡಲಾಯಿತು ಕೊನೆಗೆ ಕೇಂದ್ರ ಸಂಸತ್ತಿನ ಸದಸ್ಯರ ಜೊತೆಗೆ ರಾಜ್ಯಗಳ ಶಾಸಕಾಂಗ ಸದಸ್ಯರು ಸೇರಿಸಲಾಯಿತು ಇನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಆಳ್ಕೆಯಾಗಲು ಇರಬೇಕಾದ ಅರ್ಹತೆಗಳು ಅಂದರೆ ರಾಷ್ಟ್ರಪತಿ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಬೇಕಾದ್ರೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ ಭಾರತ ಸಂವಿಧಾನದ ಅನುಚ್ಛೇದ ಐವತ್ತೆಂಟು ಹಾಗೂ ಐವತ್ತೆರಡು ಎರಡನೇ ಸ್ಥಾನಕ್ಕೆ ಎರಡು ಏನು ಮಾಡುತ್ತೆ ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗೆ ಇರಬೇಕಾದ ಅರ್ಹತೆಗಳನ್ನು ಅಲ್ಲಿ ವಿವರಿಸಲಾಗಿದೆ ಅರ್ಹತೆಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೇದ್ದು ಭಾರತದ ಪ್ರಜೆಯಾಗಿರಬೇಕು ಬಹಳ ಮುಖ್ಯವಾಗಿರೋದು ಅಂತಕ್ಕಂಥದ್ದು ಭಾರತದ ಅತ್ಯುನ್ನತ ಹುದ್ದೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವವರು ಭಾರತದ ಮುಖ್ಯವಾಗಿ ಭಾರತದ ಪ್ರಜೆಯಾಗಿರಬೇಕು ಅನ್ನತಕ್ಕಂಥದ್ದು ಇನ್ನು ಎರಡನೇದು ಅವನು ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು ಅಂದರೆ ರಾಷ್ಟ್ರಪತಿ ಹುದ್ದೆಗೆ ನೀವು ಸ್ಪರ್ಧಿಸಬೇಕಾದ್ರೆ ಮೂವಷ್ಟು ವರ್ಷ ವಯಸ್ಸಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಇನ್ನು ಮೂರನೇದು ಲೋಕಸಭೆ ಸದಸ್ಯನಿಗಿರಬೇಕಾದ ಎಲ್ಲ ಅರ್ಹತೆಗಳನ್ನು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸತಕ್ಕಂಥ ವ್ಯಕ್ತಿ ಹೊಂದಿರಬೇಕು ಅಂತಕ್ಕಂಥದ್ದು ಇನ್ನು ಕೇಂದ್ರ ಅಥವಾ ಸರ್ಕಾರದ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಥವಾ ಅವುಗಳ ನಿಯಂತ್ರಣದಲ್ಲೂ ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಆತ ಹೊಂದಿರಬಾರ್ದು ಅಂತಕ್ಕಂಥದ್ದು ಇನ್ನು ಐದನೇದಾಗಿ ಸಂಸತ್ತಿನ ಇಲ್ಲವೇ ಯಾವುದೇ ರಾಜ್ಯ ಶಾಸಕನ ಸದಸ್ಯನಾಗಿರಬಾರದು ನೋಡೋಣ ಪಾರ್ಲಿಮೆಂಟ್ನ ಸದಸ್ಯನೂ ಆಗಿರಬಾರ್ದು ಜೊತೆಗೆ ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯನೂ ಕೂಡ ಆ ರಾಷ್ಟ್ರಪತಿ ಆಗಿರಬಾರ್ದು ಎಂದು ಅಧಿಕಾರ ವಹಿಸಿಕೊಂಡ ವೇಳೆ ಅವರು ಸದಸ್ಯನಾಗಿದ್ದರೆ ರಾಜ್ಯ ವಿಧಾನಸಭೆ ರಾಜ್ಯಸಭೆ ಲೋಕಸಭೆ ಸದಸ್ಯರಾಗಿದ್ದರೆ ಮೊದಲು ರಾಷ್ಟ್ರಪತಿ ಹುದ್ದೆ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇನ್ನು ಏನಪ್ಪ ಅಂದರೆ ಚುನಾವಣಾ ವಿಧಾನವನ್ನು ನೋಡೋದಾದರೆ ಸಂವಿಧಾನದ ಐವತ್ತ ನಾಲ್ಕನೆಯ ಮತ್ತು ಐವತ್ತೈದನೇ ಅನುಚ್ಛೇದಗಳಲ್ಲಿ ಐವತ್ತ ನಾಲ್ಕನೆಯ ಮತ್ತು ಐವತ್ತೈದನೆಯ ಅನುಚ್ಛೇದಗಳಲ್ಲಿ ರಾಷ್ಟ್ರಪತಿಯ ಚುನಾವಣೆ ವಿಧಾನವನ್ನು ವಿವರಿಸಲಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸ ಬಯಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ನಿರ್ದಿಷ್ಟಪಡಿಸಿದ ಪತ್ರದಲ್ಲಿ ನಾಮಪತ್ರ ಸಲ್ಲಿಸಬೇಕು ಸ್ಪರ್ಧೆಯಿಂದ ಹಿಂದೆ ಸರಿಯಲು ಅವಕಾಶ ಉಂಟು ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ರಾಷ್ಟ್ರಪತಿ ಚುನಾವಣಾ ಕಾನೂನು ಪ್ರಕಾರ ನಾಮಪತ್ರ ಸಲ್ಲಿಸಲು ಹದಿನೈದು ಸಾವಿರ ಠೇವಣಿಯನ್ನು ಇಡಬೇಕಾಗುವುದು ಹಾಗೂ ಅಭ್ಯರ್ಥಿ ಹೆಸರನ್ನು ಕನಿಷ್ಠ ಐವತ್ತು ಮಂದಿ ಮತದಾರರು ಸೂಚಿಸಬೇಕಾಗುವುದು ಅಷ್ಟೇ ಸದಸ್ಯರು ಅನುಮೋದಿಸಬೇಕು ಅಂತಕ್ಕಂಥದ್ದು ನಾವು ಕಾಣ್ತೀವಿ ಹಾಗಾದರೆ ಒಂದು ವೇಳೆ ಒಬ್ಬನೇ ಅಭ್ಯರ್ಥಿಯು ನಾಮ ಮಾತ್ರ ಒಬ್ಬ ಒಂದು ವೇಳೆ ಒಬ್ಬನೇ ಅಭ್ಯರ್ಥಿಯು ನಾಮ ಮಾತ್ರ ಸಲ್ಲಿಸಿದರೆ ನಾಮಪತ್ರ ಸಲ್ಲಿಸಿದರೆ ಅವನನ್ನು ಒಮ್ಮತದಿಂದ ಆಳ್ಕೆಯಾದವನು ಎಂದು ಘೋಷಿಸಲಾಗುತ್ತದೆ ಒಂದು ವೇಳೆ ಒಬ್ಬನೇ ವ್ಯಕ್ತಿ ನಾಮಪತ್ರ ಸಲ್ಲಿಸಿದ್ರೆ ಮಾತ್ರ ಅವನನ್ನು ಒಮ್ಮತದಿಂದ ಅಧ್ಯಕ್ಷರಾಗಿ ಆಳ್ಕೆ ಆಗಿದ್ದಾರೆ ಅಂತೇಳಿ ಘೋಷಿಸ ಘೋಷಣೆ ಮಾಡಬಹುದು ಇನ್ನು ರಾಷ್ಟ್ರಪತಿಯು ಜನರಿಂದ ಅಪ್ರತ್ಯಕ್ಷವಾಗಿ ಒಂದು ಚುನಾವಣಾ ಮಂಡಳಿ ಎಲೆಕ್ಟ್ರಲ್ ಕಾಲೇಜ್ ಅಂತ ಹೇಳ್ತೀವಿ ಚುನಾಯಿಸಲ್ಪಡುವನು ಈ ಚುನಾವಣಾ ಮಂಡಳಿಯ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಒಳಗೊಂಡಿರುತ್ತದೆ ಇದರಲ್ಲಿ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಂದ ನೇಮಕಗೊಂಡ ಸದಸ್ಯರು ಈ ವಿಧಾನ ಪರಿಷತ್ತಿನ ಸದಸ್ಯರನ್ನು ಸೇರಿಸುವುದಿಲ್ಲ ಏಕೆಂದರೆ ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿನ ಪರಿಷತ್ತುಗಳಿಲ್ಲ ರಾಷ್ಟ್ರಪತಿ ಚುನಾವಣೆ ರಾಜ್ಯಸಭೆಗೆ ರಾಜ್ಯಗಳಿಗೆ ಸಮಾನ ಪ್ರಾತಿನಿಧ್ಯ ಹಾಗೂ ರಾಜ್ಯದ ವಿಧಾನಸಭೆ ಸದಸ್ಯರ ಒಟ್ಟು ಮತಗಳು ಮತ್ತು ಸಂಸತ್ತಿನ ಸದಸ್ಯರ ಒಟ್ಟು ನಡು ನಡುವೆ ಸಮಾನತೆ ಇರಬೇಕೆಂದು ಒಂದು ವಿಶೇಷವಾದ ಪ್ರಾತಿನಿಧ್ಯ ಪದ್ಧತಿಯನ್ನು ಗೊತ್ತುಪಡಿಸಲಾಗಿದೆ ಪ್ರತಿ ರಾಜ್ಯದ ಪ್ರತಿಯೊಬ್ಬ ವಿಧಾನಸಭಾ ಚುನಾಯಿತ ಸದಸ್ಯರು ಸದಸ್ಯ ಹಾಗೂ ಸಂಸತ್ತಿನ ಪ್ರತಿಯೊಬ್ಬ ಚುನಾಯಿತ ಸದಸ್ಯ ಒಂದು ವಿಶೇಷ ಇಲ್ಲಿ ಪ್ರತಿ ಪ್ರತಿ ರಾಜ್ಯದ ಪ್ರತಿಯೊಬ್ಬ ವಿಧಾನಸಭೆಯ ಚುನಾಯಿತ ಸದಸ್ಯನು ಹಾಗೂ ಸಂಸತ್ತಿನ ಪ್ರತಿಯೊಬ್ಬ ಚುನಾಯಿತ ಸದಸ್ಯನು ಒಂದು ಮತ ಚಲಾಯಿಸೋನು ಅಂದರೆ ಎಂ ಪಿ ಮತ್ತು ಎಮ್ ಎಲ್ ಎಗೆ ಇಲ್ಲಿ ಚುನಾಯಿತ ಆಗಿರ್ತಾರಲ್ಲ ಅವರು ಒಂದೊಂದು ಮತವನ್ನು ಚಲಾಯಿಸಬೇಕಾಗುತ್ತೆ ಆದರೆ ಆ ಒಂದು ಮತ ಹಲವಾರು ಆ ಒಂದು ಮತ ಹಲವಾರು ಮತಗಳ ಮೌಲ್ಯವನ್ನು ಹೊಂದಿರ್ತದೆ ಒಬ್ಬ ಎಮ್ ಎಲ್ ಎ ಹಾಗೂ ಒಬ್ಬ ಎಂ ಪಿ ಚಲಾಯಿಸಿದ ಒಂದು ಮತ ಅವನ ಮತಕ್ಷೇತ್ರ ಜನರನ್ನು ಪ್ರತಿನಿಧಿಸ್ತದ ಪ್ರತಿಯೊಬ್ಬ ಎಮ್ ಎಲ್ ಎ ಹಾಗೂ ಎಂ ಪಿ ಚಲಾಯಿಸುವ ಚಲಾಯಿಸುವ ಮೌಲ್ಯವನ್ನು ಈ ಕೆಳಕಾಣ ವಿಧಾನ ವಿಧಾನದ ಮೂಲಕ ನಾವು ಕಂಡುಹಿಡಿಯಬಹುದು ಎಮ್ ಎಲ್ ಎ ಚಲಾಯಿಸುವ ಮತದ ಮೌಲ್ಯ ಕಂಡುಹಿಡಿಯುವ ವಿಧಾನ ನೋಡೋದಾದರೆ ರಾಜ್ಯದ ಜನಸಂಖ್ಯೆ ಆ ರಾಜ್ಯದ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರಿಂದ ಭಾಗಿಸಬೇಕು ಬರುವ ಭಾಗಲಬ್ಧವೇ ಮತ್ತು ಒಂದು ಸಾವಿರದಿಂದ ಭಾಗಿಸಬೇಕು ಆಗ ವಿಧಾನಸಭಾ ಚುನಾಯಿತ ಸದಸ್ಯರ ಮತಗಳ ಮೌಲ್ಯ ದೊಡಿತದ ಉದಾಹರಣೆಗಾಗಿ ಚುನಾವಣಾ ಪಾಲು ಇಜೋಲ್ಟು ಚಲಾಯಿಸಿದ ಒಟ್ಟು ಮತಗಳ ಸಂಖ್ಯೆ ಅಪಾನ್ ಚುನಾಯಿಸಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಅಂತ ಮಾಡಿಕೊಂಡ ನಾವು ಆ ರೀತಿಯ ಮತಗಳ ಒಟ್ಟು ಮೌಲ್ಯವನ್ನು ನಾವು ಕಂಡುಹಿಡಿಯಬಹುದು ಇನ್ನು ಇದೇ ರೀತಿ ಎಲ್ಲ ರಾಜ್ಯ ವಿಧಾನಸಭಾ ಸದಸ್ಯರ ಚುನಾವಣಾ ಮತಗಳ ಸಂಖ್ಯೆಯನ್ನು ಮೌಲ್ಯವನ್ನು ಕಂಡುಹಿಡಿಯಲಾಗುವುದು ರಾಜ್ಯದಿಂದ ರಾಜ್ಯಕ್ಕೆ ಜನಸಂಖ್ಯೆ ಬೇರೆ ಬೇರೆ ಆಗಿರುವುದರಿಂದ ಸದಸ್ಯರ ಎಲ್ಲ ಮತದ ಮೌಲ್ಯ ಒಂದೇ ರೀತಿಯಾಗಿರುವುದಿಲ್ಲ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ಹೆಚ್ಚು ಮೌಲ್ಯ ಹೊಂದಿರ್ತದೆ ಚಿಕ್ಕ ರಾಜ್ಯ ಜನಸಂಖ್ಯೆಯನ್ನು ಹೊಂದಿರ್ತದೆ ಚಿಕ್ಕ ರಾಜ್ಯ ಮೌಲ್ಯ ಕಡಿಮೆ ಆಗಿರ್ತದೆ ಉದಾಹರಣೆಗೆ ಪ್ರತಿಯೊಬ್ಬ ಚುನಾಯಿತ ಸದಸ್ಯರ ಮೌಲ್ಯವನ್ನು ಕಂಡುಹಿಡಿಯುವುದು ವಿಧಾನ ಎಲ್ಲ ರಾಜ್ಯ ವಿಧಾನಸಭಾ ಚುನಾಯಿತ ಸದಸ್ಯರ ಒಟ್ಟು ಮತ ಮತಗಳ ಸಂಖ್ಯೆ ಸಂಸತ್ತಿನ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆಗೆ ಭಾಗಿಸಿದರೆ ಸಂಸತ್ತಿನ ಸದಸ್ಯರ ಒಟ್ಟು ಮತಗಳ ಮೌಲ್ಯ ನಮಗೆ ಸಿಗತ್ತೆ ಒಬ್ಬ ಸಂಸತ್ತಿನ ಅಥವಾ ಚುನಾಯಿತ ಸದಸ್ಯ ಚುನಾಯಿತ ಸದಸ್ಯನ ಮತದ ಮೌಲ್ಯ ನಾವು ಹೆಂಗೆ ಕಂಡುಹಿಡಬಹುದು ಅಂತ ನೋಡಿದ್ರೆ ಎಲ್ಲ ರಾಜ್ಯ ವಿಧಾನಸಭಾ ಚುನಾಯಿತ ಸದಸ್ಯರ ಒಟ್ಟು ಮತಗಳ ಸಂಖ್ಯೆ ಅಂದರೆ ಎಲ್ಲ ರಾಜ್ಯದ ಏನು ಎಮ್ ಎಲ್ ಎತ್ತಾರೋ ಅವರು ಸಂಖ್ಯೆ ಸಂಸತ್ತಿನ ಒಟ್ಟು ಸದಸ್ಯರಿಂದ ಭಾಗಿಸಿದ ಸಂಸತ್ತಿನ ಒಟ್ಟು ಸದಸ್ಯರಿಂದ ಭಾಗಿಸಿದಾಗ ಅಂದರೆ ಪ್ರತಿಯೊಬ್ಬ ಸದಸ್ಯರ ಮೌಲ್ಯ ನಮಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ಅಂದರೆ ಒಟ್ಟು ಕರ್ನಾಟಕದ ಜನಸಂಖ್ಯೆ ಜನಸಂಖ್ಯೆ ಅಫವಾನ್ ಒಟ್ಟು ಕರ್ನಾಟಕ ವಿಧಾನಸಭಾ ಚುನಾಯಿತ ಸದಸ್ಯರ ಸಂಖ್ಯೆ ಭಾಗ ಭಾಗಲೇ ಸಾವಿರ ಮಾಡಿದರೆ ಅದಕ್ಕೆ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರ ಒಟ್ಟು ಮತಗಳ ಸಂಖ್ಯೆಯನ್ನು ನಾವು ಸಂಸತ್ತಿನ ಒಟ್ಟು ಚುನಾಯಿತ ಸದಸ್ಯರಿಂದ ಭಾಗಲಬ್ಧ ಮಾಡಿದಾಗ ಇದರಿಂದ ಒಟ್ಟು ಒಬ್ಬ ಚುನಾಯಿತ ಸದಸ್ಯನ ಮತಗಳ ಮೌಲ್ಯ ನಮಗೆ ನಿರ್ಧರಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಮತ್ತು ರಾಷ್ಟ್ರಪತಿಯ ಚುನಾವಣೆ ಗುಪ್ತ ಮತದಾನ ಪದ್ಧತಿ ಮೂಲಕ ನಡೆಯುತ್ತದೆ ಈ ಚುನಾವಣೆಯ ಥಾಮಸ್ ಹೇರ್ ಪ್ರತಿಪಾದಿಸಿದ ಪ್ರಮಾಣವಾರು ಪ್ರಾತಿನಿಧ್ಯ ಪದ್ಧತಿಗೆ ಅನುಗುಣವಾಗಿ ವರ್ಗಾಯಿಸಲ್ ವರ್ಗಾಯಿಸಲ್ಪಡುತ್ತದೆ ಮತದಾನದಂತೆ ನಡೆಯುವುದು ಇನ್ನು ಚುನಾವಣಾ ಮಂಡಳಿಯ ಸದಸ್ಯರು ಮತ ಚಲಾಯಿಸುವಾಗ ಅಭ್ಯರ್ಥಿಗಳ ಹೆಸರಿನ ಮುಂದೆ ಆದ್ಯತೆಯ ಮೇರೆಗೆ ಮತ ಚಲಾಯಿಸಬೇಕು ಅಂದರೆ ಹೆಸರಿನ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಒಂದು ಆದ್ಯತೆಯನ್ನು ವ್ಯಕ್ತಪಡಿಸಬೇಕು ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆಗೆ ಎ ಬಿ ಸಿ ಎ ಬಿ ಸಿ ಅಂತೇಳಿ ಈ ರೀತಿ ಆದ್ಯತೆಯ ಚುನಾವಣೆ ಎ ಟು ಪಿ ಫೋರ್ ಸಿ ಒನ್ ಡಿ ತ್ರೀ ಈಗ ಹಿಂಗೆ ಆ ಆದ್ಯತೆಯ ಮೇರೆಗೆ ಮತ ಚಲಾಯಿಸಲು ತಿಳಿಯೋಣ ಒಂದೇ ಆದ್ಯತೆಯನ್ನು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನೀಡುವಂತಿಲ್ಲ ಹಾಗೆ ನೀಡಿದರೆ ಅದು ಕೊಲಗಟ್ಟ ಮತ ರದ್ದಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಎಲ್ಲ ಕೊಲಗಟ್ಟ ಮತಗಳನ್ನು ಹೊರತುಪಡಿಸಿ ಮತಗಳ ಎಣಿಕೆ ಮುಗಿದ ನಂತರ ಚುನಾವಣಾ ಪಾಲನ್ನು ಎಲೆಕ್ ಎಲೆಕ್ಟ್ರಿಕಲ್ ಕೋಟಾ ಎಂದು ಕಂಡುಹಿಡಲಾಗುತ್ತದೆ ಚುನಾಯಿಸಲ್ಪಟ್ಟ ಒಟ್ಟು ಮತ ಮತಗಳ ಅರ್ಧ ಭಾಗದಲ್ಲಿ ಒಂದನ್ನು ಸೇರಿಸಿದರೆ ಅದು ಚುನಾವಣಾ ಪಾಲಾಗುತ್ತದೆ ಉದಾಹರಣೆ ಕೋಟ ನೋಡೋದಾದರೆ ಉದಾಹರಣೆಗೆ ಹದಿನೈದು ಸಾವಿರ ಅಪಾನ್ ಒನ್ ಪ್ಲಸ್ ಒನ್ ಐದು ಕೊಟ್ಟು ಟು ಏಳ್ನೂರ ಐದು ಸೊ ಈ ರೀತಿಯಾಗಿ ಸರ್ಪಡ್ತಕ್ಕಂಥದ್ದು ನಾನು ಕಾಣ್ತೀನಿ ಮೇಲೆ ಕಾಣಿಸಿದ ಉದಾಹರಣೆಯ ಪ್ರಕಾರ ಚುನಾವಣಾ ಪಾಲು ಕೋಟ ನೋಡಿದರೆ ಕೋಟ ತಲುಪುವವರಿಗೆ ಯಾವ ಅಭ್ಯರ್ಥಿ ಚುನಾಯಿಸ ಚುನಾಯಿತ ಎಂದು ಘೋಷಿಸಲಾಗುವುದಿಲ್ಲ ಅಂದರೆ ಒಂದು ಕೋಟ ಆ ಕೋಟ ಫಿಕ್ಸ್ ಆಗುವವರಿಗೆ ನಾವು ಅದನ್ನು ಮತ ಎಣಿಕೆ ಮಾಡ್ತಾನೆ ಹೋಗ್ತೀವಿ ಮತಗಳ ಎಣಿಕೆ ಪ್ರಾರಂಭವಾಗಿ ಯಾವನೇ ಒಬ್ಬ ಅಭ್ಯರ್ಥಿ ನಿರ್ದಿಷ್ಟ ಕೋಟಾವನ್ನು ಮೊದಲ ಆದ್ಯತೆಯ ಮತಗಳ ಎಣಿಕೆಯಲ್ಲಿ ಪಡೆದುಕೊಂಡರೆ ಅವನು ಚುನಾಯಿತನೆಂದು ಘೋಷಿಸಲಾಗುವುದು ಒಂದು ವೇಳೆ ಅವನು ನಿರ್ದಿಷ್ಟಪಡಿಸಿದ ಕೋಟಾದ ನಂತರ ಚುನಾವಣಾ ಘೋಷಿಸಿದ ನಂತರ ಒಂದು ವೇಳೆ ಅವನು ನಿರ್ದಿಷ್ಟಪಡಿಸಿದ ಕೋಟಾದ ಅಂದರೆ ಏಳು ಸಾವಿರದ ಐದುನೂರ ಒಂದು ಮತಗಳನ್ನು ಪಡೆಯದಿದ್ದರೆ ದ್ವಿತೀಯ ಆದ್ಯತೆಯ ಮತಗಳನ್ನು ಎಣಿಕೆ ಪ್ರಾರಂಭವಾಗುವುದು ಮೊದಲ ಸುತ್ತಿನ ಎಣಿಕೆ ಕಡಿಮೆ ಮತಗಳ ಅಭ್ಯರ್ಥಿ ಅಭ್ಯರ್ಥಿಯನ್ನು ತೆಗೆದುಹಾಕಲಾಗುವುದು ಅವನ ಮತಪತ್ರಗಳು ಉಳಿದ ಅಭ್ಯರ್ಥಿಗಳಿಗೆ ಎಷ್ಟು ದ್ವಿತೀಯ ಆದ್ಯತೆಯ ಮತಗಳು ಅಭ್ಯರ್ಥಿಗಳಿಗೆ ಬಂದಿವೆ ಎಂದು ನೋಡ ನೋಡಬೇಕು ಮೊದಲನೇ ಸುತ್ತಿನಲ್ಲಿ ಬಂದ ಪ್ರಥಮ ಪ್ರಾಶಸ್ತ್ಯದ ಮತಗಳು ಹಾಗೂ ದ್ವಿತೀಯ ಪ್ರಾಶಸ್ತ್ಯ ಮತಗಳನ್ನು ಪ್ರತಿಯೊಬ್ಬ ಅಭ್ಯರ್ಥಿಯು ಅಭ್ಯರ್ಥಿ ಕೂಡಿಸಲಾಗುವುದು ಆಗ ಯಾವ ಅಭ್ಯರ್ಥಿ ನಿರ್ದಿಷ್ಟ ಕೂಟ ತಲುಪುವನೋ ಅವನು ಅವನನ್ನು ಚುನಾಯಿತನೆಂದು ಘೋಷಿಸಲಾಗುತ್ತದೆ ಎರಡನೇ ಸುತ್ತಿನ ಮತ ಎಣಿಕೆ ಯಾವ ಅಭ್ಯರ್ಥಿಯು ನಿರ್ದಿಷ್ಟ ಕೋಟ ತಲುಪದಿದ್ದರೆ ಮೂರನೇ ಸುತ್ತಿನ ಮತಗಳ ಎಣಿಕೆ ಪ್ರಾರಂಭ ಎರಡನೇ ಸುತ್ತಿನ ಮತಗಳ ಎಣಿಕೆ ಮುಗಿದ ನಂತರ ಯಾವ ಅಭ್ಯರ್ಥಿ ಅತಿ ಕಡಿಮೆ ಮತಗಳನ್ನು ಪಡೆದಿರುತ್ತಾರೋ ಅವರನ್ನು ಅಲ್ಲಿ ಕೈ ಬಿಡಲಾಗುವುದು ಅವನ ಮತಪತ್ರಗಳಲ್ಲಿ ಎಷ್ಟು ತೃತೀಯ ಪ್ರಾಶಸ್ತ್ಯದ ಮತಗಳು ಉಳಿದ ಅಭ್ಯರ್ಥಿಗಳಿಗೆ ಬಂದಿವೆ ಎಂಬುದನ್ನು ಎಣಿಕೆ ಮಾಡಲಾಗುವುದು ಪ್ರತಿಯೊಂದು ಅಭ್ಯರ್ಥಿಯು ಬಂದ ಪ್ರಥಮ ದ್ವಿತೀಯ ತೃತೀಯ ತತ್ ಪ್ರಾಶಸ್ತ್ಯದ ಮತಗಳನ್ನು ಕೂಡಿಸಿದಾಗ ಯಾವ ಅಭ್ಯರ್ಥಿಯು ನಿರ್ದಿಷ್ಟಪಡಿಸಿದ ರಾಷ್ಟ್ರಾಧ್ಯಕ್ಷರನ್ನು ನಿರ್ದಿಷ್ಟಪಡಿಸಿ ನಿರ್ದಿಷ್ಟಪಡಿಸಿದ ನಿರ್ದಿಷ್ಟಪಡಿಸಿದ ಕೋಟ ತಲುಪುತ್ತಾನೋ ಅವರನ್ನು ಚುನಾಯಿತನೆಂದು ಘೋಷಿಸಲಾಗುತ್ತದೆ ಘೋಷಿಸಲಾಗ್ತದೆ ಇದನ್ನು ಕೆಳಕಾಣಿಸಿದ ಅಂಶಗಳಲ್ಲಿ ನಾವು ಕಾಣ್ಬೋದು ರಾಷ್ಟ್ರಪತಿ ಎ ಬಿ ಸಿ ಡಿ ಎಂಬ ನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಎಂದು ತಿಳಿಯನ್ನು ಏಳಕಾಂಶಿದ ಉದಾಹರಣೆ ಪ್ರಕಾರ ಚುನಾಯಿಸಲ್ಪಟ್ಟ ಮತಗಳು ಹದಿನೈದುನೂರು ಹಾಗೂ ನಿರ್ದೇಶ ನಿರ್ಧರಿಸಲಾಗಿದ್ದ ಕೋಟ ಏಳ್ನೂರ ಏಳು ಸಾವಿರದ ಐದುನೂರ ಒಂದು ಮೊದಲನೇ ಸುತ್ತಿನ ಮತ ಎಣಿಕೆಯ ನಂತರ ನಾಲ್ಕು ಅಭ್ಯರ್ಥಿಗಳು ಪಡೆದ ಪ್ರಥಮ ಮತಗಳನ್ನು ಕೆಳಗಿನಂತೆ ಕೂಡ ಮಾಡಲಾಗಿದೆ ಎ ಅಭ್ಯರ್ಥಿಯು ಎರಡು ಸಾವಿರ ಐದು ಸಾವಿರದ ಎರಡುನೂರ ಐವತ್ತು ಬಿ ಅಭ್ಯರ್ಥಿ ನಾಲ್ಕು ಸಾವಿರದ ಎಂಟುನೂರು ಸಿ ಅಭ್ಯರ್ಥಿಯು ಎರಡು ಸಾವಿರದ ಏಳ್ನೂರು ಡಿ ಅಭ್ಯರ್ಥಿ ಎರಡು ಸಾವಿರದ ಎರಡುನೂರ ಐವತ್ತು ಅಂದರೆ ಮೊದಲ ಸುತ್ತಿನ ಮತಗಳ ಎಣಿಕೆಯಲ್ಲಿ ಯಾವ ಅಭ್ಯರ್ಥಿಯು ನಿರ್ದಿಷ್ಟಪಡಿಸಿದ ಕೋಟದಷ್ಟು ಮತಗಳನ್ನು ಪಡೆದಿಲ್ಲ ಆವಾಗ ಅದರಿಂದ ದ್ವಿತೀಯ ಸುತ್ತಿನ ಮತ ಎಣಿಕೆ ಮಾಡಲಾಗುವುದು ಮೊದಲನೆಯ ಸುತ್ತಿನ ಮತಗಳ ಎಣಿಕೆ ಡಿ ಎಂಬ ಅಭ್ಯರ್ಥಿ ಅತಿ ಕಡಿಮೆ ಮತಗಳನ್ನು ಪಡೆದಿದ್ದರಿಂದ ಅವನನ್ನು ಎಣಿಕೆಯಿಂದ ಕೈಬಿಡಲಾಗುವುದು ಅವನ ಎರಡುನೂರ ಎರಡು ಸಾವಿರದ ಎರಡು ಸಾವಿರದ ಎರಡುನೂರ ಐವತ್ತು ಪತ್ರಗಳಲ್ಲಿ ಉಳಿದ ಎ ಬಿ ಸಿ ಅಭ್ಯರ್ಥಿಗಳನ್ನು ದ್ವಿತೀಯ ಮತ್ತು ದಿ ಅಭ್ಯರ್ಥಿ ಮತಗಳನ್ನು ಪಡೆದಿದ್ದರಿಂದ ಅವನನ್ನು ಎಣಿಕೆ ಮಾಡಲಾಗ್ತದೆ ಅವನ ಎರಡು ಎರಡು ಸಾವಿರದ ಎರಡು ನೂರ ಐವತ್ತು ಮತಪತ್ರಗಳಲ್ಲಿ ಉಳಿದ ಎ ಬಿ ಸಿ ಅಭ್ಯರ್ಥಿಗಳಿಗೆ ದ್ವಿತೀಯ ಪ್ರಾಶ್ಚಾತ್ಯದ ಮತಗಳು ಹೇಗೆ ಚಲಾಯಿತವಾಗಿವೆ ಎಂಬುದನ್ನು ಎಣಿಕೆ ಮಾಡಲಾಗುವುದು ಈ ಕೆಳಗಿನಂತೆ ಬಂದಿದೆ ಎ ಮೂರು ಸಾವಿರ ಮುನ್ನೂರು ಬಿ ಒಂದು ಸಾವಿರದ ಐವತ್ತು ಸಿ ಒಂಬೈನೂರು ಅಂದರೆ ಇಲ್ಲಿ ಎ ಬಿ ಸಿ ಅಭ್ಯರ್ಥಿಗಳು ಪ್ರಥಮ ಹಾಗೂ ದ್ವಿತೀಯ ಪ್ರಸ್ತುತ ಮತಗಳನ್ನು ಕೊಡಲಾಗಿದೆ ಸೊ ಅಂದ್ರೆ ಒಂದು ಕೋಟಾ ಬರುವವರೆಗೆ ಆ ಸುತ್ತಿನ ಮತಗಳನ್ನು ಎಣಿಕೆ ಮಾಡ್ತಾ ಹೋಗಲಾಗ್ತದೆ ದ್ವಿತೀಯ ಸುತ್ತಿನ ಮತಗಳ ಎಣಿಕೆ ನಂತರ ಒಬ್ಬ ಅಭ್ಯರ್ಥಿಯು ಕೋಟಾ ತಲುಪಲಿಲ್ಲ ಆವಾಗ ಅಂದರೆ ಮೊದಲನೇ ಎಣಿಕೆಯ ನಂತರ ಎ ಅಭ್ಯರ್ಥಿಯು ತನ್ನ ಸಮೀಪದ ಸ್ಪರ್ಧಿಸುವುದು ಬಿಗಿಂತ ಮುನ್ನಡೆ ಸಾಧಿಸಿದ್ದ ದ್ವಿತೀಯ ಸುತ್ತಿನ ಮತಗಳ ಎಣಿಕೆಯ ನಂತರ ಬಿ ಅಭ್ಯರ್ಥಿ ಹೇಗಿಂತ ಮುನ್ನೂರು ಮತಗಳ ಮುನ್ನಡೆ ಸಾಧಿಸಿದ್ದಾನೆ ಆದರೆ ಅವರಲ್ಲಿ ಯಾರೊಬ್ಬರೂ ನಿರ್ದಿಷ್ಟಪಡಿಸಿದ ಕೋಟ ಮತಗಳನ್ನು ಪಡೆದಿಲ್ಲ ಹಾಗೂ ಎ ಬಿ ಸಿ ಅಭ್ಯರ್ಥಿಗಳ ಸಿ ಅಭ್ಯರ್ಥಿ ಪಡೆಯ ಕಡಿಮೆ ಮತವನ್ನು ಪಡೆದಿದ್ದಾರೆ ಅಂತ ಅವರನ್ನು ಕೈಬಿಡಲಾಗುವುದು ಸಿ ಗೆ ಸಿ ಸಿಗೆ ಬಂದ ಮೂರು ಸಾವಿರದ ಆರುನೂರು ಮತಗಳ ಸ್ಪರ್ಧೆಯಲ್ಲಿ ಉಳಿದ ಬಿ ಎ ಬಿಗೆ ತೃತೀಯ ಹಾಗೂ ಪ್ರಾಶಸ್ತ್ಯದ ಹೇಗೆ ಚುನಾಯಿಸಲ್ಪಟ್ಟಿವೆ ಎಂಬುದನ್ನು ನೋಡೋದಾದರೆ ಎಗೆ ಒಂದು ಸಾವಿರದ ಏಳ್ನೂರು ಬಿಗೆ ಒಂಬೈನೂರು ಅಂದರೆ ಮೂರು ಸಾವಿರದ ಆರುನೂರು ಎಂದು ತಿಳಿಯೋಣ ಮೇಲ್ಕಾಣಿಸಿದ ಎ ಮತ್ತು ಬಿ ನಡೆಯ ಪಡೆದ ತೃತೀಯ ಪ್ರಾಶಸ್ತ್ಯ ಮತಗಳನ್ನು ಇಬ್ಬರಿಗೂ ಸೇರಿಸಲಾಗಿ ಅವರು ಪಡೆದ ಮತಗಳು ಅಂದರೆ ಐದು ಸಾವಿರದ ಐದುನೂರ ಐವತ್ತು ಅಂದರೆ ಇಲ್ಲಿ ಈ ಸುತ್ತಿನ ಮತಗಳನ್ನು ಟೋಟಲ್ ಮಾಡಲಾಗ್ತತೆ ಮತ್ತು ಮೂರನೇ ಸುತ್ತಿನ ಮತ ಅಂದರೆ ಇಲ್ಲೇ ಅದರ ಅರ್ಥ ಇಷ್ಟೇ ಒಂದು ನಿರ್ದಿಷ್ಟ ಕೋಟ ಫಿಕ್ಸ್ ಮಾಡಿರುತ್ತೆ ಆ ಕೋಟ ತಲುಪುವವರೆಗೂ ಕೂಡ ಆ ಮತ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಲಾಗ್ತದೆ ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಲಾಗುತ್ತೆ ತೃತೀಯ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಲಾಗತ್ತೆ ಅಂದರೆ ಆ ನಿರ್ದಿಷ್ಟ ಕೋಟ ನಿಗದಿಪಡಿಸಿದ ನಿರ್ದಿಷ್ಟ ಕೋಟ ತಲುಪುವವರೆಗೂ ಕೂಡ ಏನು ಮಾಡಲಾಗುತ್ತೆ ಮತಗಳನ್ನು ಎಣಿಕೆ ಮಾಡಲಾಗ್ತದೆ ಇನ್ನು ಮೊದಲನೇ ರಾಷ್ಟ್ರಪತಿ ಚುನಾವಣೆ ಆಯಿತಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರೊಳಗೆ ಐವತ್ತೆರಡರಲ್ಲಿ ಚುನಾವಣೆ ನಡೆಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಪತಿ ಆಗಬೇಕೆಂದು ಕಾಂಗ್ರೆಸ್ ಪಕ್ಷ ಅನುಮೋದಿಸಿತು ಕೆ ಟಿ ಶಾ ತಟ್ಟೆ ಹರಿರಾಮ್ ಮತ್ತು ಕೆ ಕೆ ಚಟರ್ಜಿ ಸ್ಪರ್ಧಿಸಿದರು ರಾಜೇಂದ್ರ ಪ್ರಸಾದ್ ಅವರು ನಿರ್ದಿಷ್ಟ ಮತಗಳನ್ನು ಮೊದಲ ಸುತ್ತಿನಲ್ಲಿ ಎಣಿಕೆಯಲ್ಲಿ ಪಡೆದು ಚಲಾಯಿತರಾದರು ಚುನಾಯಿತರಾದರು ಆದರೆ ಮೇ ಹನ್ನೆರಡು ಹತ್ತೊಂಬತ್ತರ ಐವತ್ತೆರಡರಿಂದ ಮೇ ಹನ್ನೆರಡು ಹತ್ತೊಂಬತ್ತು ಐವತ್ತೇಳರವರೆಗೆ ಅಧಿಕಾರದಲ್ಲಿದ್ದರು ಎರಡನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಐವತ್ತೇಳರ ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಎರಡನೇ ರಾಷ್ಟ್ರಪತಿ ಚುನಾವಣೆ ಜರುಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಲವತ್ತು ಏಳುನೂರ ತೊಂಬತ್ತೆಂಟು ಮತಗಳನ್ನು ಮೊದಲ ಎಣಿಕೆಯಲ್ಲಿ ಪಡೆದು ಚುನಾಯಿತರಾದರು ಎರಡನೇ ಬಾರಿಗೆ ರಾಷ್ಟ್ರಪತಿ ಆಗ್ತಾರೆ ಇನ್ನು ಮೂರನೇ ರಾಷ್ಟ್ರಪತಿ ಹತ್ತೊಂಬತ್ತು ನೂರ ಅರವತ್ತೆರಡರೊಳಗೆ ಆಗ್ತದೆ ಇಲ್ಲಿ ಎಸ್ ರಾಧಾಕೃಷ್ಣನ್ ಮೊದಲ ಎಣಿಕೆಯಲ್ಲಿ ಆಯ್ಕೆಯಾದರು ಮೇ ಹನ್ನೆರಡರಿಂದ ಮೇ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಮೇ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಆಗ್ತಾರೆ ಇನ್ನು ನಾಲ್ಕನೇದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಆಗುತ್ತೆ ಈ ಹತ್ತೊಂಬತ್ತು ಚುನಾವಣೆಯಲ್ಲಿ ಜಾಕೀರ್ ಹುಸೇನ್ ರಾಷ್ಟ್ರಪತಿಯಾಗಿ ಚುನಾಯೋಜನೆ ಆಗ್ತಾರೆ ಪ್ರಮುಖ ಸ್ಪೀಕರ್ ಕೆ ಟಿ ಸುಬ್ಬಾರಾವ್ ಆಗಿದ್ದರು ಪ್ರತಿಸ್ಪರ್ಧಿ ಇನ್ನು ಐದನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ಆಗುತ್ತೆ ಇನ್ನು ಆರನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆಗುತ್ತೆ ಏಳನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಆಗುತ್ತೆ ಎಂಟನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಆಗುತ್ತೆ ಒಂಬತ್ತನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಆಗುತ್ತೆ ಹತ್ತನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆಗುತ್ತೆ ಹನ್ ಹತ್ತು ಹನ್ನೊಂದನೇ ರಾಷ್ಟ್ರಪತಿ ಚುನಾವಣೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆಗುತ್ತೆ ಸೊ ಹನ್ನೆರಡನೇ ರಾಷ್ಟ್ರಪತಿ ಚುನಾವಣೆ ಎರಡು ಸಾವಿರದ ಏಳು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳು ಸೊ ಈ ರೀತಿಯಾಗಿ ಇಲ್ಲಿ ನಾವು ರಾಷ್ಟ್ರಪತಿ ಚುನಾವಣೆಗಳನ್ನು ನೋಡ್ಕೊಂಡು ಬಂದಿರತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ವಚನ ಸ್ವೀಕಾರ ಸಂವಿಧಾನ ಅರವತ್ತನೆಯ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದವರಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಉಪದೇಶಿಸುತ್ತಾರೆ ಅಂದರೆ ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ಚೀನವನ್ನು ಬೋಧಿಸುತ್ತಾರೆ ಡ್ಯಾಶ್ ಎಂಬ ಹೆಸರಿನವನಾದ ನಾನು ಶ್ರದ್ಧಾಪೂರ್ವಕವಾಗಿ ಭಾರತದ ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸ ನಿರ್ ಕಾರ್ಯಗಳನ್ನು ನಿರ್ವಹಿಸುತ್ತೇನೆಂದು ಮತ್ತು ನನ್ನ ಶಕ್ತಿಗನುಸಾರವಾಗಿ ಸಂವಿಧಾನ ಹಾಗೂ ಕಾನೂನು ಓಡಿಸಿ ಕಾಪಾಡಿ ರಕ್ಷಿಸಿ ಪ್ರಜೆಗಳ ಸೇವೆಗಾಗಿ ಮತ್ತು ಕಲ್ಯಾಣಕ್ಕಾಗಿ ಶ್ರಮಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಅನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಈ ರೀತಿಯಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಸೊ ಇನ್ನು ಅಧಿಕಾರ ಅವಧಿಯನ್ನು ನೋಡೋದಾದರೆ ಸಂವಿಧಾನದ ಆರನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಅಧಿಕಾರ ಅವಧಿ ಅವರು ಸ್ಥಾನವನ್ನು ಅಲಂಕರಿಸಿದ ದಿನಾಂಕದಿಂದ ಹಿಡಿದು ಐದು ವರ್ಷಗಳವರೆಗೆ ಅಧಿಕಾರದೊಳಗೆ ಇವರು ಇರ್ತಾರೆ ರಾಷ್ಟ್ರಪತಿ ಮರಣ ಹೊಂದಿದರೆ ರಾಜೀನಾಮೆ ಕೊಟ್ಟರೆ ಹಾಗೂ ಅಧಿಕಾರದಿಂದ ತೆಗೆದು ರಾಷ್ಟ್ರಪತಿ ಹುದ್ದೆ ಖಾಲಿಯಾದ್ದು ಅವರ ಸ್ಥಾನಕ್ಕೆ ಖಾಲಿಯಾದ ಕೂಡಲೇ ಉಪರಾಷ್ಟ್ರಪತಿ ಏನು ಹಂಗಾಮಿ ರಾಷ್ಟ್ರಪತಿಯಾಗಿ ಆರು ತಿಂಗಳವರೆಗೆ ಏನು ಮಾಡಬಹುದು ಕೆಲಸ ಮಾಡ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿ ಮಾಡ್ಬೋದು ಹೊಸದಾಗಿ ಚುನಾಯಿತ ರಾಷ್ಟ್ರಪತಿ ಅಧಿಕಾರ ಅವಧಿ ಐದು ವರ್ಷ ಕಾರ್ಯನಿರ್ವಾಹಕ ರಾಷ್ಟ್ರಪತಿಯು ಕಾರ್ಯನಿರ್ವಹಿಸುವ ಉಪರಾಷ್ಟ್ರಪತಿಗೆ ಇರುವ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗುವುದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಥಾನ ಒಮ್ಮೆ ಏಕಕಾಲದಲ್ಲಿ ಖಾಲಿಯಾದರೆ ಯಾರು ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸಂವಿಧಾನ ಪ್ರಸ್ತಾಪಿಸಿಲ್ಲ ನಿರ್ದಿಷ್ಟವಾಗಿ ಸೊ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಸಂಸತ್ತು ಕಾಯ್ದೆ ಮಾಡಿ ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನ್ಯಾಯಸ್ಥರ ಹಂಗಾಮಿ ರಾಷ್ಟ್ರಪತಿಯಾಗಿ ನಿರ್ವಹಿಸಬೇಕು ಅಂತ ಹೇಳಲಾಗಿದೆ ಸೊ ಈ ರೀತಿಯಾಗಿ ನಾವು ಕಾಣ್ತೀವಿ ಇನ್ನು ನೆಕ್ಸ್ಟ್ ರಾಷ್ಟ್ರಪತಿ ವೇತನ ಮತ್ತು ಸೌಲಭ್ಯಗಳನ್ನು ನೋಡೋದು ರಾಷ್ಟ್ರಪತಿ ವೇತನ ಮತ್ತು ಭತ್ತೆ ಇತರ ಸೌಲಭ್ಯಗಳನ್ನು ಸಂಸತ್ತು ಕಾಲಕಾಲಕ್ಕೆ ನಿಗದಿ ಮಾಡಿ ನಿರ್ಧರಿಸ್ತದೆ ಎರಡು ಸಾವಿರದ ಏಳು ಮೇ ಒಂದರಿಂದ ಜಾರಿಗೆ ಬರುವಂತೆ ರಾಷ್ಟ್ರಪತಿ ವೇತನವನ್ನು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿ ರೂಪಾಯಿಗಳು ರೂಪಾಯಿಗಳಿಗೆ ಇದೆ ಅಂತಕ್ಕಂಥದ್ದು ಇನ್ನು ಇವರ ವೇತನ ಆದಾಯ ತೆರಿಗೆ ಒಳಪಟ್ಟಿರ್ತದೆ ಇವರ ವೇತನ ಪತ್ತೆ ಅವರ ಅಧಿಕಾರದ ಅವಧಿಯಲ್ಲಿ ಮೊಟಕುಗೊಳಿಸಿ ಮೊಟಕುಗೊಳಿಸುವಂತಿಲ್ಲ ಎಂದು ಐವತ್ತೊಂಬತ್ತನೇ ಅನುಚ್ಛೇದ ವಿವರಣೆಯನ್ನು ಕೊಡುತ್ತದೆ ನಿವೃತ್ತರಾದ ರಾಷ್ಟ್ರಪತಿಗಳಿಗೆ ಜೀವಾವಧಿಯವರೆಗೆ ನಿವೃತ್ತಿ ವೇತನವನ್ನು ಕೊಡುತ್ತದೆ ಈಗ ಅವರ ವಾರ್ಷಿಕ ನಿವೃತ್ತಿ ವೇತನವನ್ನು ಹತ್ತೊಂಬತ್ತ ತೊಂಬತ್ತ ಎಂಟರಲ್ಲಿ ಮೂರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಇದಲ್ಲದೆ ಕಚೇರಿ ಕೆಲಸಗಳಿಗೆ ಸಂಬಂಧಿಸಿದ ಖರ್ಚನ್ನು ಮತ್ತು ಉಚಿತ ಸೌಲಭ್ಯವನ್ನು ಉಚಿತ ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ ಅಲ್ಲದೆ ಕಚೇರಿ ಕೆಲಸಗಳಿಗೆ ಸಂಬಂಧಿಸಿದ ಖರ್ಚನ್ನು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಲಾಗಿದೆ ರಾಷ್ಟ್ರಪತಿ ವೇತನ ಹಾಗೂ ವೆಚ್ಚವನ್ನು ಸರ್ಕಾರದ ಕೇಂದ್ರೀಕೃತ ನಿಧಿಯಿಂದ ಕೊಡಲಾಗ್ತದೆ ಈ ಈ ವೆಚ್ಚಕ್ಕೆ ಸಂಸತ್ತಿನ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ವೇತನ ಹಾಗೂ ಭತ್ಯೆಗಳು ಐದು ಲಕ್ಷ ಅಥವಾ ಮೂರು ಲಕ್ಷ ಏಸು ಬಿಲ್ಲು ಕಾಯ ಕ್ಯಾಬಿನೆಟ್ ಮುಂದೆ ಇದೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ ರಾಷ್ಟ್ರಾಧ್ಯಕ್ಷರು ಅತ್ಯುನ್ನತ ಸ್ಥಾನದ ಹಾಗೂ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಗಳು ಕೆಲವು ಸೌಲಭ್ಯಗಳನ್ನು ಹಾಗೂ ವಿನಾಯಿತಿಗಳನ್ನು ಕೊಡಲಾಗಿದೆ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನ ಅಧಿಕೃತ ನಿವಾಸವಾಗಿದೆ ಈ ಭವನ ನಿರ್ಮಾಣಗೊಂಡು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ತೆಗೆದಲ್ಲ ಒನ್ ಪಾಯಿಂಟ್ ಫೋರ್ ಕೋಟಿ ರೂಪಾಯಿಗಳು ಇದನ್ನು ನಿರ್ಮಿಸಿದರು ಎಡ್ವಿನ್ ಲುಟಿಯನ್ಸ್ ಲುಟಿಯಸ್ ಇದು ಆಗ ವೈಸ್ರಾವ್ ಅವರಾಗಿದ್ದರು ಇದಲ್ಲದೆ ನಿಯಮಗಳು ಕೂಡ ಅಧಿಕೃತ ಕೂಡ ಇವರ ಅಧಿಕೃತ ನಿವಾಸಗಳಾಗಿವೆ ಇನ್ನು ಅಷ್ಟೇ ಅಲ್ಲದೆ ರಾಷ್ಟ್ರಪತಿಯನ್ನು ಅಧಿಕಾರದಿಂದ ತೆಗೆದುಹಾಕುವ ವಿಧಾನಗಳನ್ನು ನೋಡೋದಾದರೆ ರಾಷ್ಟ್ರಪತಿಯು ಸಂವಿಧಾನ ಉಲ್ಲಂಘಿಸಿದರೆ ಅವರನ್ನು ಪದಚ್ಯುತಿಗೊಳಿಸುವುದು ಪದ್ಧತಿ ಪದ್ಧತಿ ಪತಿ ಪದಚ್ಯುತಿಗೊಳಿಸುವ ವಿಧಾನವನ್ನು ಸಂವಿಧಾನದ ಅರವತ್ತೊಂದನೇ ಅನುಚ್ಛೇದದಲ್ಲಿ ಕೊಡಲಾಗಿದೆ ಸಂಸತ್ತಿನಿಂದ ಪಾರ್ಲಿಮೆಂಟಿನ ಲೋಕಸಭಾ ಸದಸ್ಯರು ರಾಜ್ಯಸಭೆ ಸದಸ್ಯರು ಜೊತೆಗೆ ಪ್ರಸು ವಿಧಾನವನ್ನು ಹತ್ತೊಂಬತ್ತ ಅರವತ್ತು ಅರವತ್ತೊಂದನೇ ವಿಧಿಯಲ್ಲಿ ವಿವರಿಸಲಾಗಿದೆ ಸಂಸತ್ತಿನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯಸಭೆ ಸಿದ್ಧಪಡಿಸಿದ ಆಪಾದನೆ ವಿಧೇಯಕವನ್ನು ಆ ಸಭೆಯ ಸದಸ್ಯರು ಬೆಂಬಲಿಸಿದರೆ ಹದಿನಾಲ್ಕು ದಿನಗಳ ನೋಟಿಸಿನೊಂದಿಗೆ ಗೊತ್ತುಗಳಿಂದ ಸಂಸತ್ತಿನಲ್ಲಿ ಪಾಸ್ ಮಾಡೋದು ಅಂದರೆ ಒಬ್ಬ ರಾಷ್ಟ್ರಪತಿಯನ್ನು ನೀವು ಲೋಕಸಭೆ ಆದರೂ ಲಾ ರಾಜ್ಯಸಭೆಯಲ್ಲಿ ಮೊದಲು ನೀವು ಅವ್ರನ್ನ ತೆಗೆದುಹಾಕ್ತಿರೋ ಪ್ರಶ್ಯುತಿ ಮಾಡ್ತಿರೋಂಥ ಮಂಡನೆ ಆಗಬೇಕು ಮಂಡನೆ ಆದ ನಂತರ ಅವರಿಗೆ ಹದಿನಾಲ್ಕು ದಿನಗಳ ಮುಂಚಿತವಾಗಿ ನೋಟಿಸನ್ನು ಕೊಡಬೇಕಾಗತ್ತೆ ಈ ವಿಧೇಯಕವನ್ನು ಆ ಸಭೆಯ ಒಟ್ಟು ಸದಸ್ಯರು ಮೂರನೇ ಎರಡರಷ್ಟು ಬಹುಮತದಿಂದ ಅದನ್ನು ಪಾರ್ಲಿಮೆಂಟಲ್ಲಿ ಅಂಗೀಕರಿಸಬೇಕು ಒಂದು ವೇಳೆ ಗೊತ್ತುವಳಿಯನ್ನು ಪಾಸು ಮಾಡದಿದ್ದರೆ ಮತ್ತೊಂದು ಸಭೆ ಆಪಾದನೆಯನ್ನು ಪರಿಶೀಲಿಸುತ್ತದೆ ಆಪಾದನೆಗಳನ್ನು ಬಹುಮತದಿಂದ ಸದಸ್ಯರೂಪ ನಿರ್ಣಯಗಳನ್ನು ಪಾಸು ಮಾಡಿದಾಗ ರಾಷ್ಟ್ರಪತಿ ಅಧಿಕಾರ ತ್ಯಾಗ ಮಾಡಬೇಕು ಇಲ್ಲಿಯವರೆಗೆ ಯಾವ ಭಾರತದ ರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆಯುವ ತೆಗೆಯುವಂತೆ ಮಾಡಿಲ್ಲ ಇನ್ನು ರಾಷ್ಟ್ರಪತಿ ಅಧಿಕಾರ ಕಾರ್ಯಗಳನ್ನು ಮುಂದಿನ ಅವಧಿಯಲ್ಲಿ ಡಿಸ್ಕಸ್ ಮಾಡೋಣ